ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ಬ್ಲಾಗ್ಸ್. ಪ್ರತಿ ತಿಂಗಳು ಕೂಡ ಒಂದೊಂದು ಸಂಕಷ್ಟಹರ ಚತುರ್ಥಿ ಬರುತ್ತೆ. ನಾವು ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರುವಂಥ ವಿಘ್ನಗಳು ನಿವಾರಣೆ ಆಗುತ್ತವೆ, ಹಾಗೆಯೇ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತವೆ. ಸಂಕಷ್ಟಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿದ್ದು ಗಣೇಶನ ಪೂಜೆಯನ್ನು ಮಾಡಿ ರಾತ್ರಿ ಚಂದ್ರನನ್ನು ನೋಡಿದ ನಂತರ ಉಪವಾಸವನ್ನು ಬಿಟ್ಟು ಊಟ ಮಾಡುವಂಥ ಪದ್ಧತಿ ಇರೋದು. ಕೆಲವೊಬ್ಬರು ನಾನು ಇಷ್ಟು ಸಂಕಷ್ಟಿ ವ್ರತವನ್ನು ಮಾಡ್ತೀನಿ ಅಂತ ಮೊದಲೇ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ. ಅಂದರೆ 11 ಸಂಕಷ್ಟಿ, 9 ಸಂಕಷ್ಟಿ ವ್ರತ, ಇಲ್ಲಾಂದರೆ 21 ಸಂಕಷ್ಟಿ ವ್ರತಗಳನ್ನು ನಾನು ಮಾಡ್ತೀನಿ, ನನ್ನ ಈ ಆಸೆ ಈಡೇರಲಿ, ನನ್ನ ಈ ಕೆಲಸ ಆಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಪ್ರಾರಂಭ ಮಾಡಿರ್ತಾರೆ. ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶನ ಪೂಜೆಯನ್ನು ಮಾಡೋದು, ಅದರಲ್ಲೂ ಉಪವಾಸವಿದ್ದು ಗಣೇಶನ ಪೂಜೆಯನ್ನು ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಬಾರಿ ಮಾರ್ಚ್ ತಿಂಗಳಿನಲ್ಲಿ ಸಂಕಷ್ಟಹರ ಚತುರ್ಥಿಯು ಮಾರ್ಚ್ 11 ತಾರೀಕು ಶನಿವಾರದಂದು ಬಂದಿದೆ. ಮಾರ್ಚ್ 10 ತಾರೀಕು ಶುಕ್ರವಾರದಂದು ಚತುರ್ಥಿಯ ತಿಥಿಯು ರಾತ್ರಿ 9:42 ಪ್ರಾರಂಭವಾಗುತ್ತೆ. ಮಾರ್ಚ್ 11 ಶನಿವಾರದಂದು ರಾತ್ರಿ 10:05 ಮುಕ್ತಾಯವಾಗುತ್ತೆ. ಸೊ ನಾವು ಮಾರ್ಚ್ 11 ತಾರೀಕು ಶನಿವಾರದಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕಾಗಿರೋದು. ಹಾಗೆಯೇ ಈ ಸಂಕಷ್ಟಿಯ ದಿನದಂದು ನಾವು ಗಣೇಶನಿಗೆ ತುಂಬಾ ಪ್ರಿಯವಾದ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ನಮ್ಮ ಏನು ಬಯಸಿರ್ತೀವಲ್ಲ, ನಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರ್ತವೆ. ಏನಂದರೆ, ಗಣೇಶನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪಾರಾಧನೆಯನ್ನು ಸಂಕಷ್ಟಹರ ಚತುರ್ಥಿಯ ದಿನದಂದು ಮಾಡಬೇಕು. ಈ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಅತ್ಯಂತ ವಿಶೇಷವಾದದ್ದು. ನಮ್ಮ ಬಯಕೆಗಳೆಲ್ಲ ಈಡೇರುತ್ತವೆ, ನಮ್ಮ ಕಷ್ಟಗಳು ಕಳೆಯುತ್ತವೆ. ಈ ತೆಂಗಿನಕಾಯಿಯು ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಸಂಕಷ್ಟಿ ದಿನದಂದು ಗಣೇಶನಿಗೆ ತಪ್ಪದ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಿ, ಅದರಲ್ಲೂ ವಿದ್ಯಾರ್ಥಿಗಳು ಕೂಡ ಗಣೇಶನಿಗೆ ಈ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಅವರ ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯಾಗುತ್ತದೆ, ಏಳಿಗೆಯಾಗುತ್ತದೆ. ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ನೋಡಿ, ಮಾರ್ಚ್ 11 ಶನಿವಾರದಂದು ಸಂಕಷ್ಟಿ ಇರೋದ್ರಿಂದ ನೀವು ಅವತ್ತಿನ ದಿವಸ ಸಂಜೆ ನೀವು ಈ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಿ, ಬೆಳಗ್ಗೆ ಮಾಡೋದಕ್ಕಿಂತ ಸಂಜೆ ನೀವು ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಿ, ಬೆಳಗ್ಗೆನೆ ನೀವು ಉಪವಾಸದ ವ್ರತವನ್ನು ಮಾಡೋದಾದರೆ ಸಂಕಲ್ಪವನ್ನು ಮಾಡಿಕೊಂಡು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಿರ್ತೀರಾ. ಸಂಜೆ ಕೂಡ ಮತ್ತೊಮ್ಮೆ ನೀವು ಗಣೇಶನಿಗೆ ಪೂಜೆಯನ್ನು ಮಾಡ್ತಿರಲ್ಲ, ಆ ಸಮಯದಲ್ಲಿ ನೀವು ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿ. ಯಾವ ರೀತಿಯಾಗಿ ಅಂದರೆ, ಒಂದು ತಟ್ಟೆ ತಗೊಳ್ಳಿ. ಆ ತಟ್ಟೆ ಅಂದರೆ ಸ್ಟೀಲ್ ಒಂದನ್ನು ಬಿಟ್ಟು ಬೇರೆ ಯಾವುದಾದ್ರೂ ತಗೊಳ್ಳಿ, ಬೆಳ್ಳಿ ಆಗಿರ್ಬೋದು, ಹಿತ್ತಾಳೆ ತಾಮ್ರ ಯಾವುದಾದ್ರೂ ತಗೊಂಡು ಅದರಲ್ಲಿ ಅಕ್ಕಿಯನ್ನು ಹಾಕಿ, ಸ್ವಲ್ಪ ಅಕ್ಕಿಯನ್ನು ಹಾಕ್ಬಿಟ್ಟು ಅಕ್ಕಿಯನ್ನು ಅರಡಿ ಅಕ್ಕಿಯ ಮೇಲೆ ಸ್ವಸ್ತಿಕ್ ಚಿತ್ರವನ್ನೇ ಬರೆಯಿರಿ. ಈ ಸ್ವಸ್ತಿಕ್ ಚಿಹ್ನೆ ಏನಿದೆಯೋ ಅದು ಕೂಡ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಆ ಸ್ವಸ್ತಿಕ್ ಚಿತ್ರದಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಅದರ ಮೇಲೆ ತೆಂಗಿನಕಾಯಿಯನ್ನು ಎರಡು ಭಾಗವನ್ನಾಗಿ ಮಾಡಿ ಆ ತೆಂಗಿನಕಾಯಿ ಎರಡು ಹೋಳನ್ನು ಕೂಡ ಅಕ್ಕಿಯ ಮೇಲೆ ಇಡಿ. ಆ ತೆಂಗಿನಕಾಯಿ ಎರಡು ಹೋಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ತೆಂಗಿನಕಾಯಿ ಹೋಳಿನ ಒಳಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ, ಬತ್ತಿಯನ್ನು ಹಾಕಿ, ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ. ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಗಣಪತಿಗೆ ಮಾಡಿದ ನಂತರ ನಿಮ್ಮ ಏನು ಬಯಕೆಗಳಿದೆಯೋ, ನಿಮ್ಮ ಯಾವ ಆಸೆಗಳಿದೆಯೋ, ಯಾವ ಕೆಲಸ ನಿಮಗೆ ಆಗಬೇಕಾಗಿದೆಯೋ ಎಲ್ಲವನ್ನೂ ಕೂಡ ಕೇಳ್ಕೊಳ್ಳಿ. ಮತ್ತು ಇನ್ನೊಂದು, ಈ ದೀಪ ಉರಿಯೋವರೆಗೂ ಉರಿಲಿ, ನೀವಾಗೆ ನೀವೇ ಆರಿಸೋದಕ್ಕೆ ಹೋಗಬೇಡಿ. ಆ ದೀಪ ಆರಿದ ನಂತರ, ಅದಾಗೆ ಅದೇ ಆರಿದ ನಂತರ ಆ ತೆಂಗಿನಕಾಯಿಯನ್ನು ಹಸುವಿಗೆ ತಿನ್ನಿಸಿ, ಹಸು ಇಲ್ಲಾಂದರೆ ಹರಿಯುವ ನೀರಿನಲ್ಲಿ ಹಾಕಿ, ಮತ್ತು ಆ ಅಕ್ಕಿ ಏನಿರುತ್ತೋ, ದೀಪದ ಕೆಳಗೆ ಅಕ್ಕಿ ಹಾಕಿರ್ತೀವಲ್ಲ, ಆ ಅಕ್ಕಿಯಿಂದ ಏನಾದರೂ ಮನೆಯಲ್ಲೇ ಸ್ವೀಟ್ ಮಾಡಿ ಮನೆಯಲ್ಲಿರುವ ಎಲ್ಲರೂ ಕೂಡ ತಿನ್ನಿ. ಹಾಗೆಯೇ ನೀವು ಅಲಂಕಾರ ಮಾಡಿರ್ತೀರಲ್ಲ ದೀಪಕ್ಕೆ, ಹೂವು ಆಗಿರ್ಬೋದು, ಅಕಸ್ಮಾತ್ ಬತ್ತಿ ಏನಾದರೂ ಇನ್ನೂ ಬತ್ತಿ ಉಳಿದಿದ್ರೆ ಅದನ್ನೆಲ್ಲ ತಗೊಂಡೋಗಿ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಿ, ಈ ರೀತಿಯಾಗಿ ತೆಂಗಿನಕಾಯಿ ದೀಪಾರಾಧನೆಯನ್ನು ಅದರಲ್ಲೂ ಸಂಕಷ್ಟಿ ದಿನದಂದು ಗಣೇಶನಿಗೆ ಮಾಡೋದು ತುಂಬಾ ವಿಶೇಷವಾದದ್ದು. ಒಳ್ಳೆಯ ಶುಭ ಫಲಗಳು ಅನ್ನೋದು ದೊರೆಯುತ್ತವೆ. ಹಾಗೆಯೇ ನೀವು ಏನು ಮನಸ್ಸಲ್ಲಿ ಕೇಳಿಕೊಂಡು ಈ ದೀಪಾರಾಧನೆಯನ್ನು, ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿರ್ತೀರೋ ಅದು ಖಂಡಿತವಾಗಿ ಈಡೇರುತ್ತೆ. ನಿಮ್ಮ ಕೆಲಸ ಮತ್ತು ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ. ನಾವು ಗಣಪತಿಯನ್ನು ಪೂಜಿಸುವುದೇ ನಮ್ಮ ಜೀವನದಲ್ಲಿ ಇರುವಂಥ ವಿಘ್ನಗಳು ನಿವಾರಣೆಯಾಗಲಿ ಅಂತ, ಅದರಲ್ಲೂ ಗಣಪತಿಗೆ ಪ್ರಿಯವಾದಂಥ ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿಕೊಂಡು ಬೇಡಿಕೊಂಡ್ರೆ, ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಮ್ಮ ಕೆಲಸದಲ್ಲಾಗಿರ್ಬೋದು, ನಮ್ಮ ಲೈಫಲ್ಲೇ ಆಗಿರ್ಬೋದು ಇರುವಂಥ ವಿಘ್ನಗಳು ಕಳೆಯುತ್ತವೆ. ಹಾಗೆಯೇ ನೀವು, ನಾನು ಇಷ್ಟು ಸಂಕಷ್ಟ ದಿನದಂದು ಈ ರೀತಿಯಾಗಿ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡ್ಕೊಳ್ತೀನಿ ಅಂತಲೂ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಅಂದರೆ 9 ಸಂಕಷ್ಟ ದಿನದಂದು ನಾನು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡ್ತೀನಿ, ಇಲ್ಲ 11, ಇಲ್ಲ 21, ಈ ರೀತಿಯಾಗಿಯೂ ಕೂಡ ನೀವು ಕೇಳಿಕೊಂಡು ಮಾಡ್ಬೋದು. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.